ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮತ್ತು ಬಿ ಎಸ್ ಸಿ ಪಿ ಸಿ ಎಮ್ ಇವು ಎರಡೂ ನಡುವಿನ ಇರುವಂಥ ವ್ಯತ್ಯಾಸಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಿದ್ದೇನೆ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬರ್ ಬಟನ್ ತಳಗಡೆ ಇದೆ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಮಗೆ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಜೊತೆಗೆ ನನಗೆ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಏನಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಪಿ ಯು ಸಿ ಸೈನ್ಸ್ ಆದಮೇಲೆ ಅರೌಂಡ್ ಥರ್ಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ನಾರ್ಮಲ್ ಬಿ ಎಸ್ ಸಿ ಮಾಡಲಿಕ್ಕೆ ಹೋಗಿಬಿಡ್ತಾರೆ ರಿಮೇನಿಂಗ್ ಇಂಜಿನಿಯರಿಂಗು ಡಿಪ್ಲೊಮಾ ಪ್ಯಾರಾಮೆಡಿಕಲು ಮತ್ತು ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗಿಬಿಡ್ತಾರೆ ಈ ಥರ್ಟಿ ಫೈವ್ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಏನು ಮಾಡ್ತೀನಿಪ್ಪ ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ ಬಗ್ಗೆ ಮಾಹಿತಿ ಕೊಡ್ತೇನೆ ಸೊ ಬಿ ಎಸ್ ಸಿ ನರ್ಸಿಂಗ್ ಅನ್ನೋದು ಏನಂತಂದರೆ ಒಂದು ಡಿಗ್ರಿ ಕೋರ್ಸು ನಾಲ್ಕು ವರ್ಷದ ಒಂದು ಡಿಗ್ರಿ ಕೋರ್ಸು ಇದೊಂದು ಪ್ರೊಫೆಷನಲ್ ಕೋರ್ಸು ನಾರ್ಮಲ್ ಡಿಗ್ರಿ ಅಲ್ಲ ಇದು ಮೆಡಿಕಲ್ ಪ್ರೊಫೆಷನಲ್ ಕೋರ್ಸ್ ಇದು ಓಕೆ ಈ ಒಂದು ಕೋರ್ಸಲ್ಲಿ ನೀವು ಹೆಂಗೆ ಪೇಷಂಟ್ಸ್ಗಳಿಗೆ ಕೇರಿಂಗ್ ಮಾಡಬೇಕು ಪೇಷಂಟ್ಸ್ಗಳನ್ನು ಯಾವ ರೀತಿಯ ಟ್ರೆಂಡ್ಮೆಂಟ್ ಮಾಡುವಂಥ ವಿಧಾನಗಳ ಬಗ್ಗೆ ಮತ್ತು ಸೋಷಿಯೋಲಜಿ ಆಮೇಲೆ ಅನೇಟಿ ಫಿಜಿಯೋಲಜಿ ಮೈಕ್ರೋಬಯಾಲಜಿ ಬಯೋಕೆಮಿಸ್ಟ್ರಿ ಫೌಂಡೇಶನ್ ನರ್ಸಿಂಗು ಈ ಥರ ಒಂದು ಏನಂತಂದರೆ ಸಬ್ಜೆಕ್ಟ್ಗಳನ್ನು ಓದಿ ನೀವು ಒಂದು ಪ್ರೊಫೆಷನಲಿಸ್ಟ್ ಆಗಿ ಹೊರಗಡೆ ಹೋಗ್ತೀರಾ ಇದು ನಾಲ್ಕು ವರ್ಷದ ಕೋರ್ಸ್ ಇರುತ್ತೆ ಅದೇ ಬಿ ಎಸ್ ಸಿ ಪಿ ಸಿ ಎಮ್ ಮೂರು ವರ್ಷದ ಕೋರ್ಸ್ ಇರುತ್ತೆ ಇದರಲ್ಲಿ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸನ್ನು ಓದ್ತೀರಾ ಬಿ ಎಸ್ ಸಿ ಮೂರು ವರ್ಷದಲ್ಲಿ ಓಕೆ ಬರೀ ಮ್ಯಾ ಮ್ಯಾಥ್ಸ್ಗೆ ಮತ್ತು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಸಂಬಂಧಿಸಿದ ಸಬ್ಜೆಕ್ಟ್ಗಳನ್ನೇ ನೀವು ಇದರಲ್ಲಿ ಓದ್ತಾ ಹೋಗ್ತೀರಾ ಓಕೆ ಇದಾದ ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸನ್ನು ನೀವು ಪಿ ಯು ಸಿ ಮೇಲೆ ಚಾಯ್ಸ್ ಮಾಡ್ಕೊತೀರಾ ಗೊತ್ತಿಲ್ಲದೇನೋ ಪಿ ಸಿ ಎಮ್ ಮಾಡ್ಕೊತೀರಾ ನೆನ್ಪಿಟ್ಕೊಳ್ಳಿ ಪಿ ಸಿ ಎಮ್ ಅನ್ನೋದು ಒಂದು ನಾರ್ಮಲ್ ಬಿ ಎಸ್ ಸಿ ಡಿಗ್ರಿ ಇದು ಪ್ರೊಫೆಷ್ನಲ್ ಡಿಗ್ರಿ ಅಲ್ಲ ಓಕೆ ಇದೊಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಹೋಗೋಣ ಇವಾಗ ಈ ಒಂದು ಕೋರ್ಸ್ ಮುಗಿದ ಮೇಲೆ ಯಾವ್ದು ಯಾವ್ದು ಕೋರ್ಸಿಗೆ ಫುಲ್ ಡಿಮ್ಯಾಂಡ್ ಇದೆ ಅಂತಂದರೆ ಸೊ ಪ್ರೊಫೆಷ್ನಲ್ ಕೋರ್ಸಿಗೆ ನಾವು ಅಡ್ ಇಸ್ ತುಂಬ ಡಿಮ್ಯಾಂಡ್ ನಿಮ್ಗೆ ಗೊತ್ತಿರುವಂತೆ ಪ್ರೊಫೆಷ್ನಲ್ ಕೋರ್ಸ್ ಅಂತಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ನಾವು ಕೂಡ ಕರಿತೀವಿ ಅದಕ್ಕೆ ಫುಲ್ ಡಿಮ್ಯಾಂಡ್ ಇದ್ದೇ ಇದೆ ಮತ್ತು ಪಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮಾಡಿರುವಂಥ ಬಿ ಎಸ್ ಸಿ ಮಾಡಿರುವಂಥವ್ರಿಗೆ ಎಲ್ಲಿ ಜಾಬ್ ಇದೆ ಅಂತಂದರೆ ಸೊ ಅವ್ರಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಮೇಲೇ ಯಾವುದೇ ಥರದಂಥ ಜಾಬ್ಗಳು ಇಲ್ಲ ಅದು ಜಸ್ಟ್ ಜನರಲ್ ಡಿಗ್ರಿ ಆಗೋದ್ರಿಂದ ಅದರ ಮೇಲೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಹೊರತು ಅದರ ಮೇಲೆ ಯಾವುದೂ ಜಾಬನ್ನು ಕೊಡೋದಿಲ್ಲ ಅದೇ ನೀವು ಬಿ ಎಸ್ ಸಿ ನರ್ಸಿಂಗ್ ಏನಾದರೂ ಹೋದರೆ ಅದೇ ಕೋರ್ಸ್ ಮೇಲೆ ನಿಮಗೆ ಜಾಬ್ಗಳು ಸಿಕ್ಕಾಪಟ್ಟೆ ಸಿಗ್ತವೆ ನೋಡಲಿಕ್ಕೆ ನಾನು ಭಾಳಷ್ಟು ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೇನೆ ಆದರೆ ಪಿ ಸಿ ಎಮ್ ಮೇಲೆ ಡೈರೆಕ್ಟಾಗಿ ಇಲ್ಲಿ ಜಾಬ್ ತಗೊಳ್ಳೋದಿಲ್ಲ ಈ ಒಂದು ಕೂಡ ಹಂಗೆ ನೀವು ಅನ್ಬೋದು ಹಂಗಾರೆ ಜನ್ರಲ್ ಬಿ ಎಸ್ ಸಿ ನಾವು ಮಾಡಿಕೊಂಡು ಐ ಎ ಎಸ್ ಕೆ ಎಸ್ ಮತ್ತು ಗೌರ್ಮೆಂಟ್ ಜಾಬ್ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಮಾಡ್ಕೋಬೋದಲ್ಲ ಅಂತ ನೀವು ಅನ್ಬೋದು ಬಟ್ ಬಿ ಎಸ್ ಸಿ ನರ್ಸಿಂಗ್ ಮಾಡಿದರೂ ಕೂಡ ಕಾಂಪಿಟೇಟಿವ್ಗಳನ್ನು ರೆಡಿ ಮಾಡ್ಕೋಬೋದು ಐ ಎ ಎಸ್ ಕೆ ಎಸ್ ಎನಿ ಡಿಗ್ರಿ ಮೇಲೆ ಬರುವಂಥ ಎಲ್ಲ ಜಾಬ್ಗಳಿಗೂ ಇಲಿಜಿಬಲ್ ಇದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಮಾಡಿದವರು ಓಕೆ ಇದು ಒಂದು ವ್ಯತ್ಯಾಸ ಆಯಿತು ನೆಕ್ಸ್ಟ್ ಅಂತಂದರೆ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಹೈಯರ್ ಎಜುಕೇಷನ್ ಅಂತ ಬಂದಾಗ ಸೊ ಬಿ ಎಸ್ ಸಿ ನರ್ಸಿಂಗ್ನವರು ಎಮ್ ಎಸ್ ಸಿ ನರ್ಸಿಂಗನ್ನು ಮಾಡ್ಕೊಳ್ಬೋದು ಓಕೆ ಎಮ್ ಎಸ್ ಸಿ ನರ್ಸಿಂಗನ್ನು ಮಾಡ್ಕೊಳ್ಬೋದು ಪಿ ಎಚ್ ಡಿಯನ್ನು ಮಾಡ್ಕೊಳ್ಬೋದು ಅದೇ ಬಿ ಎಸ್ ಸಿ ಪಿ ಸಿ ಎಮ್ ಮಾಡಿದವರು ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಅಂದರೆ ಫಿಸಿಕ್ಸ್ ಎಮ್ ಎಸ್ ಸಿ ಫಿಸಿಕ್ಸ್ ಮಾಡ್ಬೋದು ಎಮ್ ಎಸ್ ಸಿ ಕೆಮಿಸ್ಟ್ರಿ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಅಥವಾ ಬಿ ಎಡು ಕೂಡ ಅವರು ಮಾಡ್ಕೊಳ್ಬೋದು ಬಿ ಎಡ್ನು ಕೂಡ ಅವರು ಮಾಡ್ಬೋದು ಈ ಒಂದು ಕೂಡ ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ದವರು ಕೂಡ ಬಿ ಎಸ್ ಸಿ ನರ್ಸಿಂಗ್ದವರು ಕೂಡ ಬಿ ಎಡನ್ನು ಮಾಡ್ಬೋದು ಒಂದಷ್ಟು ಯೂನಿವರ್ಸಿಟಿಗಳಲ್ಲಿ ಬಿ ಎಡನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಎನಿ ಡಿಗ್ರಿ ಮೇಲೆ ಸಿ ಬಿ ಜೆಡ್ಗೆ ಅಂದರೆ ಲೈಫ್ ಸೈನ್ಸ್ ಅಂತ ಬಂದಾಗ ನಮ್ಮದು ಎನಿ ಲೈಫ್ ಸೈನ್ಸ್ ಅಂತ ಬಂದಾಗ ನರ್ಸಿಂಗ್ ಕೂಡ ಲೈಫ್ ಸೈನ್ಸಿಗೆ ಸಂಬಂಧಿಸಿದಂತಹ ಕೋರ್ಸ್ ಇರೋದರಿಂದ ಬಿ ಎಡನ್ನು ಕೂಡ ಕೊಡ್ತಾ ಇದ್ದಾರೆ ಒಂದಷ್ಟು ಯೂನಿವರ್ಸಿಟಿ ಇಂಟ್ರೆನ್ಸ್ ಎಕ್ಸಾಮನ್ನು ತೊಗೊಂಡು ಬಿ ಎಸ್ ಸಿ ನರ್ಸಿಂಗ್ ಮಾಡಿದವರು ಬಿ ಎಡನ್ನು ಕೂಡ ಮಾಡ್ಕೊಳ್ಬೋದು ಓಕೆ ಇದು ಹೈಯರ್ ಎಜುಕೇಷನ್ ಆಯಿತು ನೆಕ್ಸ್ಟ್ ಎಂತಂದರೆ ಇವರು ಬಿ ಬಿ ಎಸ್ ಸಿ ಇವರು ಯಾರು ಜಾಬ್ಸ್ ಬಗ್ಗೆ ಹೋಗೋದಾದ್ರೆ ಇವಾಗ ಜಾಬ್ಸ್ ಯಾರಿಗೆ ಬಿ ಎಸ್ ಸಿ ನರ್ಸಿಂಗ್ ಮಾಡಿದವರಿಗೆ ಸ್ಟಾಫ್ ನರ್ಸ್ ಅಂತ ತೊಗೊತಾರೆ ಸಿ ಎಚ್ ಓಗಳು ಅಂತ ತೊಗೊತಾರೆ ಆಮೇಲೆ ಅಸಿಸ್ಟೆಂಟ್ ಡಾಕ್ಟರ್ಗಳು ಅಂತ ತೊಗೊತಾರೆ ಅದರ ಜೊತೆಗೆ ಏನಂತಂದರೆ ಕೇರ್ ಟೇಕರ್ ಅಂತ ತೊಗೊತಾರೆ ಅಡ್ವೈಸರ್ ಅಂತ ತೊಗೊತಾರೆ ಕೋಆರ್ಡಿನೇಟರ್ ಅಂತ ತೊಗೊತಾರೆ ಹಾಸ್ಪಿಟ್ಲ್ಗಳಲ್ಲಿ ಇನ್ನೂ ಹತ್ತು ಹಲವು ನಾನು ಇದ್ರ ಬಗ್ಗೆ ವಿಡಿಯೋಗಳನ್ನು ಕೂಡ ಮಾಡಿ ಹಾಕಿದ್ದೀನಿ ಅದೇ ಬಿ ಎಸ್ ಸಿ ಪಿ ಸಿ ಎಮ್ ಆದವರಿಗೆ ಅದು ನಾರ್ಮಲ್ ಡಿಗ್ರಿ ಇರೋದರಿಂದ ಅವರುಗಳಿಗೆ ಯಾವುದೇ ಥರದ ಡೈರೆಕ್ಟ್ ಜಾಬನ್ನು ಕೊಡೋದಿಲ್ಲ ಅದರ ಮೇಲೆ ಅವರು ಎಮ್ ಎಸ್ ಸಿ ಮಾಡಿದಾಗ ಅಲ್ಲಿ ಲೆಕ್ಚರರ್ ಆಗ್ಬೋದು ಅಥವಾ ಅವರು ನೀಟಗಿ ಪಾಸ್ ಆಗಿದ್ದರೆ ಪ್ರೊಫೆಸರ್ ಆಗ್ಬೋದು ಅದು ಕಾಂಪಿಟಿಷನ್ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ಅಥವಾ ಬಿ ಎ ಬಿ ಎಡ್ ಮಾಡಿಕೊಂಡು ಹೈಸ್ಕೂಲ್ ಟೀಚರ್ ಆಗ್ಬೋದು ಅದು ಬಿ ಎಡ್ ಮಾಡಿದಾಗ ಮಾತ್ರ ಡೈರೆಕ್ಟಾಗಿ ಪಿ ಸಿ ಎಮ್ ಮಾಡಿದವ್ರಿಗೆ ಡೈರೆಕ್ಟಾಗಿ ಯಾವುದು ಜಾಬನ್ನು ಅಂದರೆ ಜನರಲ್ ಡಿಗ್ರಿ ಅಂತ ಕನ್ಸಿಡರ್ ಮಾಡಿ ನಾಲೆಜ್ ಮೇಲೆ ಏನಾದರೂ ಒಂದು ಕೊಡ್ಬೋದು ಹೊರತು ಪ್ರೊಫೆಷನಲ್ ಅಂತ ಜಾಬ್ಗಳನ್ನ ಕೊಡಲಿಕ್ಕೆ ಹೋಗೋದಿಲ್ಲ ಓಕೆ ಜಾಬ್ಸ್ ಬಗ್ಗೆ ಆಯಿತು ನೆಕ್ಸ್ಟ್ ಇವಾಗ ನಾವು ಹೋಗೋಣ ಸ್ಯಾಲ್ರಿ ಬಗ್ಗೆ ಅಂದರೆ ಬಿ ಎಸ್ ನರ್ಸಿಂಗ್ ಮಾಡಿದವ್ರಿಗೆ ಮತ್ತು ಪಿ ಸಿ ಎಮ್ ಬಿ ಎಸ್ ಸಿ ಮಾಡಿದವ್ರಿಗೆ ಸ್ಯಾಲ್ರಿ ಬಗ್ಗೆ ಹೇಳೋದಾದ್ರೆ ಸೊ ಪಿ ಸಿ ಎಮ್ ಯಾವುದೊಂದು ಸನ್ ಎನಿ ಡಿಗ್ರಿ ಮೇಲೆ ಅಂಥದ್ದು ಒಂದು ಕಂಪ್ಯೂಟರ್ ಆಪ್ರೇಟರು ಅಥವಾ ಏನೋ ಒಂದು ಅಕೌಂಟೆಂಟು ಒಂದು ಕೊಟ್ಟರು ಕೂಡ ಅವ್ರಿಗೆ ಸ್ಯಾಲ್ರಿಯಲ್ಲಿ ಎಂಟರಿಂದ ಹತ್ತು ಸಾವಿರ ರೂಪಾಯಿನ ಕೊಡ್ಬೋದು ಅದೇ ನೀವು ಪ್ರೊಫೆಷ್ನಲ್ ಕೋರ್ಸ್ ಮಾಡಿರುವಂಥ ಬಿ ಎಸ್ ನರ್ಸಿಂಗ್ ನರ್ಸಿಂಗ್ ಏನಂತಂದರೆ ಹದಿನೈದರಿಂದ ಮಿನಿಮಮ್ ಹದಿನೈದರಿಂದ ಇಪ್ಪತ್ತೆರಡು ಸಾವಿರ ತನಕ ಬಿಗಿನಿಂಗಲ್ಲೇ ಕೊಡ್ತಾರೆ ಜೊತೆಗೆ ನೀವು ಐ ಎ ಎಸ್ ಕೆ ಕೂಡ ಕಾಂಪಿಟೇಟಿವ್ ಮಾಡ್ಕೊಳ್ಬೋದು ಅಬ್ರಾಡ್ಗಳಲ್ಲಿ ಆಲ್ ಓವರ್ ವರ್ಲ್ಡಲ್ಲಿ ಡಿ ಫುಲ್ ಡಿಮ್ಯಾಂಡಲ್ಲಿರೋದು ಬಿ ಎಸ್ ಸಿ ನರ್ಸಿಂಗ್ ಬಿ ಸಿ ಎಮ್ ಬಿ ಎಸ್ ಸಿ ನಾರ್ಮಲ್ ಮಾಡಿ ಮೂರು ವರ್ಷ ನೀವು ಏನಂತಂದರೆ ಮಾಡಿದರೂ ಕೂಡ ಅದ್ರ ಮೇಲೆ ಜಾಬ್ಗಳು ಇಲ್ಲ ಸ್ಯಾಲ್ರಿ ಕೂಡ ನಿಮಗೆ ಸಿಗುವಂಥ ಚಾನ್ಸಸ್ ಇಲ್ಲ ಅದೇ ಬಿ ಎಸ್ ಸಿ ನರ್ಸಿಂಗ್ ಮಾಡಿದರೆ ಇನ್ಕ್ರೀಮೆಂಟು ಪ್ರಮೋಷನ್ಸ್ ಎಲ್ಲ ಕೂಡ ಆಗುತ್ತಾ ಹೋಗುತ್ತೆ ಹಾಗಾದರೆ ಇಲ್ಲಿ ಯಾವುದು ಬೆಸ್ಟು ಅಂತ ನಿಮಗೆ ಕನ್ಕೊಳ್ಳಿ ಜನ ಆಗ್ಬೋದು ಯಾವುದು ಬೆಸ್ಟು ಅಂತ ಸೊ ನೋಡಿ ಅರ್ಲಿಯರ್ ಇವಾಗ ನವ ಡೇಸ್ ತುಂಬ ಕಾಸ್ಟ್ಲಿ ಲೈಫ್ ಇರೋದ್ರಿಂದ ಶಾರ್ಟ್ ಟರ್ಮ್ ಇರೋದರಿಂದ ಅತಿ ಬೇಗನೆ ಜಾಬ್ ಬೇಕು ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ ಇಸ್ ಅ ಬೆಸ್ಟ್ ಆಪ್ಷನ್ ಒಂದು ವರ್ಷ ಲೇಟ್ ಆದರೂ ಪರವಾಗಿಲ್ಲ ಆದರೆ ಮೂರು ವರ್ಷ ಡಿಗ್ರಿ ಮಾಡೋದಕ್ಕಿಂತ ನಾಲ್ಕು ವರ್ಷ ಪ್ರೊಫೆಷನಲ್ ಕೋರ್ಸ್ ಮಾಡ್ಕೊಂಡು ಬಿಟ್ಟರೆ ಸೊ ನಿಮಗೆ ಲೈಫ್ ಟೈಮ್ ಒಂದು ಜಾಬ್ ಸೆಕ್ಯೂರಿಟಿ ಥರ ಇರುತ್ತೆ ಲೈಫ್ ಟೈಮ್ ಎನಿ ಟೈಮ್ ನೀವು ಹೋಗಿ ಪ್ರೈವೇಟಲ್ಲಿ ಜಾಬ್ಗಳನ್ನು ಮಾಡ್ಕೋಬೋದು ಅದೇ ಒಂದು ಬಿ ಎಸ್ ಸಿ ಮಾಡಿ ನಾರ್ಮಲ್ ಡಿಗ್ರಿ ಬಿ ಎ ಬಿ ಕಾಮ್ ಬಿ ಎಸ್ ಅನ್ನೋದು ಒಂದು ನಾರ್ಮಲ್ ಡಿಗ್ರಿ ಇದೆ ಇಲ್ಲಿ ನೀವು ಕಾಂಪಿಟೇಷನ್ ಆಗಲಿಲ್ಲ ಅಂದರೆ ಕಾಂಪಿಟೇಟಿವ್ಲಿ ಕ್ಲಿಕ್ ಆಗಲಿಲ್ಲ ಗೌರ್ಮೆಂಟ್ ಜಾಬ್ ಕ್ಲಿಕ್ ಆಗಲಿಲ್ಲ ಅಂದರೆ ಯು ಆರ್ ಕಂಪ್ಲೀಟ್ಲಿ ವೇಸ್ಟ್ ಆಫ್ ಟೈಮನ್ನು ವೇಸ್ಟ್ ಆಗುತ್ತೆ ಪ್ಲಸ್ ಅಂದರೆ ನಿಮ್ಮಲ್ಲಿ ಯಾವುದೇ ಥರಂಥ ಸ್ಕಿಲ್ಡ್ ಇರುವಂಥ ಸರ್ಟಿಫಿಕೇಟ್ ಇರೋದಿಲ್ಲ ನೀವು ಕಂಪ್ಲೀಟಾಗಿ ಅನ್ಯೂಸ್ಡ್ ಥರ ಆಗಿಬಿಡ್ತೀರಾ ಅದ್ರ ಸಲುವಾಗಿ ಏನು ಹೇಳೋದಂತಂದರೆ ಬೆಟರ್ ಬಿ ಎಸ್ ನರ್ಸಿಂಗಿಗೆ ಅಪ್ರೋಚ್ ಮಾಡ್ಕೊಳ್ಳಿ ಬಿ ಎಸ್ ನರ್ಸಿಂಗನ್ನು ಚಾಯ್ಸ್ ಮಾಡ್ಕೊಳ್ಳಿ ಓಕೆ ಅದು ಬಿಟ್ಟರೆ ಪಿ ಸಿ ಎಮ್ ನಿಮ್ಗೇನಾದರೂ ಇಲ್ಲ ನನಗೆ ಎಮ್ ಎಸ್ ಸಿ ಲೆಕ್ಚರರ್ ಆಗಬೇಕಿತ್ತು ಎಮ್ ಎಸ್ ಸಿ ನರ್ಸಿಂಗ್ ಎಮ್ ಎಸ್ ಸಿ ಕೆಮಿಸ್ಟ್ರಿ ಲೆಕ್ಚರ್ ಆಗಬೇಕು ಎಮ್ ಎಸ್ ಸಿ ಫಿಸಿಕ್ಸ್ ಲೆಕ್ಚರರ್ ಆಗಬೇಕು ಅಥವಾ ಬಿ ಎಡ್ ಮಾಡಿ ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ ಇದ್ರೆ ಅಷ್ಟೇ ನಿಮಗೆ ಅದು ಹೆಲ್ಪ್ಫುಲ್ ಆಗ್ಬೋದು ಅದನ್ನು ಬಿಟ್ಟರೆ ಸೊ ಇಟ್ ಈಸ್ ನಾಟ್ ಅ ಪ್ರೊಫೆಷನಲ್ ಕೋರ್ಸ್ ಪಿ ಸಿ ಎಮ್ ಅನ್ನೋದು ಒಂದು ಪ್ರೊಫೆಷನಲ್ ಕೋರ್ಸ್ ಅಲ್ಲ ಓಕೆ ಅಂದರೆ ಬೆಸ್ಟ್ ಅಂದರೆ ಬೆಟರ್ ಟು ಯಾವುದಂತಂದರೆ ಬಿ ಎಸ್ ಸಿ ಅನ್ನೋ ಚಾಯ್ಸನ್ನು ಮಾಡ್ಕೊಳ್ಳಿ ಓಕೆ ಇದು ನನ್ನ ಒಂದು ಅನಿಸಿಕೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಓಕೆ ಒಂದು ಲೈಕನ್ನು ಕೂಡ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು